ಹೇಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷರ ಅಕಾಡೆಮಿ. ಪಂಚಾಯತ್ ರಾಜ್ ಆ್ಯಕ್ಟ್ನ 4ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಪಂಚಾಯತ್ ರಾಜ್ನ ಮೇನ್ ಸಿಲೆಬಸ್, 19 ಅಧ್ಯಾಯ, 321 ಪ್ರಕರಣಗಳು, 4 ಅನುಸೂಚಿಗಳು, ಇಷ್ಟು ಟಾಪಿಕ್ ಮೇಲೆ ನಿರ್ದಿಷ್ಟ ಪತ್ರಿಕೆ ಅಂದರೆ 100 ಮಾರ್ಕ್ಸಿಗೆ ಇರುವಂಥ ಪತ್ರಿಕೆಯಲ್ಲಿ 70% ಪ್ರಶ್ನೆಗಳು ಬರುತ್ತೆ. ಸೊ ಬಾಕಿ 30% ಪ್ರಶ್ನೆಗಳು ಪಂಚಾಯತ್ ರಾಜ್ನ ಇತಿಹಾಸ ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಗಳು. ಇಷ್ಟರಲ್ಲಿ 30% ಪ್ರಶ್ನೆ ಬಂದರೆ 70% ಪ್ರಶ್ನೆಗಳು, 19 ಅಧ್ಯಾಯ, 321 ಪ್ರಕರಣಗಳು, 4 ಅನುಸೂಚಿಗಳು, ಇಷ್ಟರೊಳಗೆ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ. ಸೊ ಇಷ್ಟರ ಇಂಟ್ರಡಕ್ಷನ್ನ ನೋಡೋಣ. ಇದಾದಮೇಲೆ ಪ್ರತಿದಿನ 10-15 ಪ್ರಕರಣಗಳಂತೆ 321 ಪ್ರಕರಣಗಳನ್ನು ಒಂದೊಂದಾಗಿ ಮುಗಿಸೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೆ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಪ್ರತಿದಿನದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಾಗಿ ನಮ್ಮ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ. ಇದು ಪಂಚಾಯತ್ ರಾಜ್ ಕಾಯ್ದೆಯ 4ನೇ ವಿಡಿಯೋ. ಪ್ರೀವಿಯಸ್ ವಿಡಿಯೋಗಳು ಬೇಕು ಅಂದರೆ ಅದರ ಪ್ಲೇಲಿಸ್ಟ್ನಲ್ಲಿದೆ, ಚೆಕ್ ಮಾಡಿ. ಪ್ರೀವಿಯಸ್ 3 ವಿಡಿಯೋಗಳಲ್ಲಿ ನಾವು ಅದರ ಇಂಟ್ರಡಕ್ಷನ್ ನೋಡಿದ್ವಿ, ಇತಿಹಾಸ ನೋಡಿದ್ವಿ ಪಂಚಾಯತ್ ರಾಜ್ದು, ಆ್ಯಂಡ್ 73ನೇ ತಿದ್ದುಪಡಿ ಹೇಗಾಯಿತು ಅಂತ ನೋಡಿದ್ವಿ. ಸೊ ಆ ಪ್ರೀವಿಯಸ್ 3 ವಿಡಿಯೋಸ್ಗಳಲ್ಲಿ ಸ್ವಲ್ಪ ಜನಕ್ಕೆ ಅರ್ಥ ಆಗಿಲ್ಲ, ಯಾಕೆಂದರೆ ಮೊದಲ ಬಾರಿಗೆ ಸಿಲೆಬಸ್ಸನ್ನು ಓದಬೇಕಾದ್ರೆ ಸ್ವಲ್ಪ ಹಂಗಾಗುತ್ತೆ. ಸೊ ಇವತ್ತಿನಿಂದ ನಾವು ಮೂಲ ಸಿಲೆಬಸ್ಗೆ ಬಂದಿದ್ದೀವಿ. ಸಾಧ್ಯ ಆದಷ್ಟು ಇವತ್ತಿನಿಂದ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾವು ವಿಡಿಯೋದಲ್ಲಿ ಕೊಟ್ಟಿರುವಂಥ ಪಾಯಿಂಟ್ಸನ್ನು ನೋಟ್ಸ್ ಮಾಡ್ಕೊಳ್ಳಿ. ಸೊ ಈ 19 ಅಧ್ಯಾಯ, 121 ಪ್ರಕರಣಗಳು, 4 ಅನುಸೂಚಿಗಳು, ಇದರ ಬೇಸ್ ಮೇಲೆ ನಾವು ಪಂಚಾಯತ್ ರಾಜ್ ಕಾಯ್ದೆನ ಓದ್ತೀವಿ. 70% ಪ್ರಶ್ನೆಗಳು ಕೂಡ ಇದರಲ್ಲೇ ಬರುತ್ತೆ. ಸೊ ಇವತ್ತೇನು ಮಾಡೋಣ ಅಂದರೆ ಈ 19 ಅಧ್ಯಾಯಗಳು, ಸೊ 19 ಅಧ್ಯಾಯಗಳು ಯಾವ್ಯಾವುದಿವೆ, ಈ 19 ಅಧ್ಯಾಯಗಳಲ್ಲಿ ಯಾವ ಯಾವ ಪ್ರಕರಣಗಳು ಸೇರಿಕೊಂಡಿವೆ ಅಂತ ನೋಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸಾಧ್ಯ ಆದರೆ ನೋಟ್ಸ್ ಮಾಡ್ಕೊಳ್ಳಿ. 19 ಅಧ್ಯಾಯಗಳನ್ನು ಒಂದೊಂದಾಗಿ ನೋಡೋಣ. ಅಧ್ಯಾಯ 1, ಇದನ್ನು ಪ್ರಾರಂಭಿಕ ಅಂತ ಕರೀತಾರೆ. ಸೊ ಅಧ್ಯಾಯ 1 ಪ್ರಾರಂಭಿಕ, ಈ ಅಧ್ಯಾಯದಲ್ಲಿ ಪ್ರಕರಣ 1-2 ತನಕ ಇದೆ. ಅಧ್ಯಾಯ 1 ಪ್ರಾರಂಭಿಕ, ಪ್ರಕರಣ 1-2 ತನಕ ಇದೆ. ಅದೇ ರೀತಿ ಅಧ್ಯಾಯ 1A, ಇದರಲ್ಲಿ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳು, ಇದರಡಿಯಲ್ಲಿ ಬರುವಂತಹ ಪ್ರಕರಣ ಯಾವುದು, ಪ್ರಕರಣ 2A. ನೆಕ್ಸ್ಟ್ ಅಧ್ಯಾಯ 2, ಅಧ್ಯಾಯ 2ರಲ್ಲಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಬರುತ್ತೆ. ಸೊ ಇದರ ಅಂಡರಲ್ಲಿ ಬರುವಂಥ ಪ್ರಕರಣಗಳು ಪ್ರಕರಣ 3-3H ಬರುತ್ತೆ. ಸೊ ಗೈಸ್, ಈ ಪಂಚಾಯತ್ ರಾಜ್ ಕಾಯ್ದೆ ಹೀಗೆ ಇರೋದು, ಅಧ್ಯಾಯ ಇರುತ್ತೆ, ಆ ಅಧ್ಯಾಯದ ಒಳಗೆ ಪ್ರಕರಣಗಳಿರುತ್ತೆ. ಸೊ ನೀವು ಆ ಪ್ರಕರಣನ ಓದಬೇಕು. ಸೊ ಅಧ್ಯಾಯ 1ರಲ್ಲಿ ಪ್ರಾರಂಭಿಕ, ಪ್ರಕರಣ 1-2, ಅಧ್ಯಾಯ 1A, ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳು, ಪ್ರಕರಣ 2A ಇದೆ. ಅಧ್ಯಾಯ 2, ವಾರ್ಡ್ ಸಭೆ ಮತ್ತು ಗ್ರಾಮಸಭೆ, ಇದರಲ್ಲಿರುವಂಥ ಪ್ರಕರಣ ಯಾವುದು, ಪ್ರಕರಣ 3-3H. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬಟ್ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಅಧ್ಯಾಯ 3, ಅಧ್ಯಾಯ 3 ಏನು ಹೇಳುತ್ತೆ ಅಂದರೆ ಗ್ರಾಮ ಪಂಚಾಯಿತಿ ಹಾಗೂ ಸ್ಥಾಯಿ ಸಮಿತಿಯ ರಚನೆ ಬಗ್ಗೆ ಹೇಳುತ್ತೆ. ಇದರಡಿಯಲ್ಲಿ ಪ್ರಕರಣ 4-57 ತನಕ ಇದೆ. ಸೊ ಅಧ್ಯಾಯ 3ನಲ್ಲಿ 4-57 ಪ್ರಕರಣಗಳು ಬರುತ್ತೆ. ಸೊ ಇದರ ಹೆಸರೇನೆಂದರೆ ಗ್ರಾಮ ಪಂಚಾಯಿತಿ ಹಾಗೂ ಸ್ಥಾಯಿ ಸಮಿತಿಯ ರಚನೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 4-57 ತನಕ ಪ್ರಕರಣಗಳನ್ನು ಓದ್ತೀರ. ಅಧ್ಯಾಯ 4, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಪ್ರಕಾರಗಳು. ಸೊ ಈ ವಿಷಯವನ್ನು ಪ್ರಕರಣ 58-110 ಹೇಳಿದ್ದಾರೆ. ಪ್ರಕರಣ 58-110, ಅಧ್ಯಾಯ 4, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಪ್ರಕಾರಗಳು. ಅದೇ ರೀತಿ ಅಧ್ಯಾಯ 4A, ಪಂಚಾಯತ್ ಸದಸ್ಯರ ಕರ್ತವ್ಯ ಮತ್ತು ಜವಾಬ್ದಾರಿ. ಸೊ ಇದರಡಿಯಲ್ಲಿ ಬರುವಂತಹ ಪ್ರಕರಣ ಯಾವುದು, 110A. ಅಧ್ಯಾಯ 5, ಗ್ರಾಮ ಪಂಚಾಯತ್ ಸಿಬ್ಬಂದಿ, ಕರ್ನಾಟಕ ಪಂಚಾಯತ್ ಆಡಳಿತಾತ್ಮಕ ಸೇವೆ. ಇದರಡಿಯಲ್ಲಿ ಪ್ರಕರಣ 111-113A ತನಕ ಬರುತ್ತೆ. ಅಧ್ಯಾಯ 6, ಚಿಕ್ಕ ನಗರ ಪ್ರದೇಶ ಪರಿವರ್ತನೆ ನಿಯೋಜನೆ. ಇದರಡಿಯಲ್ಲಿ ಪ್ರಕರಣ 114-118 ಬರುತ್ತೆ. ಅಧ್ಯಾಯ 7, ಸೊ ಅಧ್ಯಾಯ 6 ತನಕ ನಾವು ಗ್ರಾಮ ಪಂಚಾಯತಿ ಬಗ್ಗೆ ನೋಡಿದ್ವಿ. ಅಧ್ಯಾಯ 7ರಿಂದ
ಅಧ್ಯಾಯ 7 ಏನೇಳುತ್ತೆ? ತಾಲೂಕು ಪಂಚಾಯಿತಿ ರಚನೆ. ಇದರಡಿಯಲ್ಲಿ ಪ್ರಕರಣ 119-144. ಸೊ ಒಂದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ, ಅಧ್ಯಾಯ 1 ಅಧ್ಯಾಯ 6 ಗ್ರಾಮ ಪಂಚಾಯಿತಿ, ಅಧ್ಯಾಯ 7 ತಾಲೂಕು ಪಂಚಾಯಿತಿ. ಅಧ್ಯಾಯ 8 ತಾಲೂಕು ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷನ ಪ್ರಕಾರಗಳು. ಇದರಲ್ಲಿ ಬರುವಂತಹ ಪ್ರಕರಣಗಳು ಯಾವುದು? 145-154 ಪ್ರಕರಣ ಬರುತ್ತೆ. ತಾಲೂಕು ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷನ ಪ್ರಕಾರ್ಯ, ಅಧ್ಯಾಯ 8, ಪ್ರಕರಣ 145-154. ದೆನ್ ಅಧ್ಯಾಯ 9 ತಾಲೂಕು ಪಂಚಾಯತಿ ಸಿಬ್ಬಂದಿ. ತಾಲೂಕು ಪಂಚಾಯತಿ ಸಿಬ್ಬಂದಿ ಬಗ್ಗೆ ಹೇಳುವ ಪ್ರಕರಣಗಳು ಯಾವುದು ಅಂದರೆ 155-157. ಸೊ ಈಗ 7, 8, 9 ತಾಲೂಕು ಪಂಚಾಯತಿ ಬಗ್ಗೆ ಹೇಳ್ತು. ಅದೇ ರೀತಿ ಈಗ ಮತ್ತೊಮ್ಮೆ ನೋಡಿ, 1-6 ಅಧ್ಯಾಯ ಗ್ರಾಮ ಪಂಚಾಯಿತಿ, 7, 8, 9 ತಾಲೂಕು ಪಂಚಾಯಿತಿ. ಸೊ ನೆಕ್ಸ್ಟ್ ಈಗ ಜಿಲ್ಲಾ ಪಂಚಾಯತ್ ಬರುತ್ತೆ. ಅಧ್ಯಾಯ 10 ಜಿಲ್ಲಾ ಪಂಚಾಯತ್ನ ರಚನೆ. ಇದರಡಿಯಲ್ಲಿ ಪ್ರಕರಣ 158-183 ಹೇಳುತ್ತೆ. ಅಧ್ಯಾಯ 11 ಜಿಲ್ಲಾ ಪಂಚಾಯತ್ ಪ್ರಕಾರ್ಯಗಳು. ಇದರಡಿಯಲ್ಲಿ ಪ್ರಕರಣ 184-195. ಅಧ್ಯಾಯ 12 ಜಿಲ್ಲಾ ಪಂಚಾಯತ್ ಸಿಬ್ಬಂದಿ. ಜಿಲ್ಲಾ ಪಂಚಾಯತ್ ಸಿಬ್ಬಂದಿ ಬಗ್ಗೆ ಹೇಳುವ ಪ್ರಕರಣ ಯಾವುದು? 196-198. ಸೊ ಇಲ್ಲಿಗೆ ಜಿಲ್ಲಾ ಪಂಚಾಯತ್ ಸ್ಟಾರ್ಟ್ ಆಗುತ್ತೆ. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ, 1-6 ಅಧ್ಯಾಯ ಗ್ರಾಮ ಪಂಚಾಯಿತಿ, 7-9 ಅಧ್ಯಾಯ ತಾಲೂಕು ಪಂಚಾಯಿತಿ, 10-12 ಅಧ್ಯಾಯ ಜಿಲ್ಲಾ ಪಂಚಾಯಿತಿ. ಸೊ ಇದಾದಮೇಲೆ ಬರೋದು ತೆರಿಗೆಗಳು ಇತ್ಯಾದಿಗಳು. ಸೊ ನಿಮಗೆ ಮೇನ್ ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಅಧ್ಯಾಯ 13 ಏನು ಹೇಳುತ್ತೆ ಅಂದರೆ ತೆರಿಗೆಗಳು ಮತ್ತು ಫೀಸುಗಳು. ಇದರ ಪ್ರಕರಣ 199-203. ಅಧ್ಯಾಯ 14 ಸರ್ಕಾರದ ಉಪಕರ ಮುಂತಾದವು ಮತ್ತು ಆರ್ಥಿಕ ನೆರವು. ಇದನ್ನು ಹೇಳುವ ಪ್ರಕರಣ ಏನಂದರೆ 204-208. ಅಧ್ಯಾಯ 15 ಪಂಚಾಯತ್ ಸ್ವತ್ತು ಮತ್ತು ನಿಧಿಗಳು. ಇದರ ಬಗ್ಗೆ ಪ್ರಕರಣ 209-231 ಹೇಳಿದ್ದಾರೆ. ಅದೇ ರೀತಿ ಅಧ್ಯಾಯ 16 ಆಡಳಿತ ಮೇಲ್ವಿಚಾರಣೆ ಗ್ರಾಮ ಸ್ವರಾಜ್ ಆಯುಕ್ತರ ಕಾರ್ಯಾಲಯ ಸೃಜನೆ. ಇದರ ಬಗ್ಗೆ ಪ್ರಕರಣ 232-240. ಸೊ ಇದನ್ನು ಆದಷ್ಟು ಕಂಪ್ಲೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಇದೊಂಥರ ಸಿಲೆಬಸ್ ಇದ್ದಂಗೆ ಇದ್ರ ಪ್ರಕಾರನೇ ಓದ್ಕೊಂಡು ಹೋಗಬೇಕು. ಅಧ್ಯಾಯ 17 ಹಣಕಾಸು ನಿಯಂತ್ರಣ ಲೆಕ್ಕ ಪರಿಶೋಧನೆ. ಪ್ರಕರಣ 241-267 ಇದನ್ನು ಹೇಳುತ್ತೆ. ಅಧ್ಯಾಯ 18 ಸಂಕೀರ್ಣ. ಪ್ರಕರಣ 268-310 ಇದರ ಬಗ್ಗೆ ತಿಳಿಸುತ್ತೆ. ಸೊ ಕೊನೆಯ ಅಧ್ಯಾಯ, ಅಧ್ಯಾಯ 19 ನಿಯಮಗಳು ಉಪನಿಧಿಗಳು. ಇದರ ಬಗ್ಗೆ ಪ್ರಕರಣ 315-321 ಈ ಪ್ರಕರಣಗಳು ಇದರ ಬಗ್ಗೆ ಹೇಳುತ್ತೆ. ಸೊ ಇವಾಗ ನಾವು 19 ಅಧ್ಯಾಯಗಳನ್ನು ಮುಗಿಸಿದ್ವಿ. ಇದರಲ್ಲಿ ಪ್ರಕರಣಗಳ ಬಗ್ಗೆ ಮಾತಾಡಿದ್ವಿ. ನಮಗೆ ಪ್ರಶ್ನೆ ಬರೋದೆಲ್ಲಿ ಅಂದರೆ ಈ 321 ಪ್ರಕರಣಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡಿ ಓದಬೇಕು. ಸೊ ಅಲ್ಲಿ ನಿಮಗೆ ಪ್ರಶ್ನೆ ಬರುತ್ತೆ. ಸೊ 19 ಅಧ್ಯಾಯ ನೋಡಿದ್ವಿ, ಆ ಅಧ್ಯಾಯದ ಒಳಗೆ 321 ಪ್ರಕರಣ ನೋಡಿದ್ವಿ. ಸೊ ಕೊನೆಯದಾಗಿ ಉಳಿದಿದ್ದು ನಮಗೆ 4 ಅನುಸೂಚಿಗಳು ಯಾವುವು ಅಂತ. ಸೊ ಅನುಸೂಚಿ 1 ಗ್ರಾಮ ಪಂಚಾಯತ್ ಬಗ್ಗೆ ಹೇಳುತ್ತೆ, ಅನುಸೂಚಿ 2 ತಾಲೂಕು ಪಂಚಾಯತ್ ಬಗ್ಗೆ ಹೇಳುತ್ತೆ, ಅನುಸೂಚಿ 3 ಜಿಲ್ಲಾ ಪಂಚಾಯತ್ ಬಗ್ಗೆ ಹೇಳುತ್ತೆ, ಅನುಸೂಚಿ 4 ತೆರಿಗೆ ಬಗ್ಗೆ ಹೇಳುತ್ತೆ. ಸೊ ಇಷ್ಟನ್ನು ಮುಂದಿನ ವಿಡಿಯೋಗಳಲ್ಲಿ ಡೆಪ್ತಾಗಿ ನೋಡೋಣ. ಸೊ 19 ಅಧ್ಯಾಯ, 321 ಪ್ರಕರಣ, 4 ಅನುಸೂಚಿ, ಇಷ್ಟು ನಿಮ್ಮ ಮೈಂಡಲ್ಲಿ ಇರಬೇಕು. ಸೊ ಗೈಸ್, ನಾವು ಮುಂದಿನ ಕ್ಲಾಸಿಂದ ಏನು ಮಾಡೋಣ ಅಂದರೆ ಒಂದೊಂದೇ ಅಧ್ಯಾಯವನ್ನು ತಗೊಳ್ಳೋಣ, ಅದರಲ್ಲಿರುವಂತಹ ಪ್ರಕರಣಗಳನ್ನು ಎಕ್ಸ್ಪ್ಲೇನ್ ಮಾಡಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಎಕ್ಸಾಂಪಲ್ ಆಗಿ ಅಧ್ಯಾಯ 1 ತಗೊಂಡ್ರೆ ಅಧ್ಯಾಯ 1 2 ಪ್ರಕರಣ ಇದೆ. ಸೊ ಆ 2 ಪ್ರಕರಣ ಏನು ಹೇಳುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ನೋಟ್ಸ್ ರೀತಿಯಲ್ಲಿ ಕೊಡ್ತೀವಿ, ಅದನ್ನು ಬರ್ಕೊಳ್ಳಿ. ಅದೇ ರೀತಿ 19 ಅಧ್ಯಾಯಗಳನ್ನು 321 ಪ್ರಕರಣಗಳನ್ನು ಎಕ್ಸ್ಪ್ಲೇನ್ ಮಾಡಿ ನೋಟ್ಸ್ ಮುಖಾಂತರ ನಿಮಗೆ ತಲುಪೋ ಪ್ರಯತ್ನವನ್ನು ಮಾಡ್ತೀವಿ.
ಸೊ ಪ್ರತಿದಿನ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ, ಪ್ರತಿ ವಿಡಿಯೋವನ್ನು ನೋಡಿ, ಸಾಧ್ಯವಾದ ಮಟ್ಟಿಗೆ ನೋಟ್ಸನ್ನು ಮಾಡ್ಕೊಳ್ಳಿ. ಸೊ ಗೈಸ್, ಪಂಚಾಯತ್ ರಾಜ್ ಆ್ಯಕ್ಟ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪೇರ್ ಆಗ್ತಿರೋ ಅವ್ರಿಗೂ ಕಳಿಸಿ. ಸೊ ನಾವು ಪಂಚಾಯತ್ ರಾಜ್ ಆ್ಯಕ್ಟ್ನ ವಿಡಿಯೋ ಸೀರೀಸ್ ಮಾಡಬೇಕಾಗಿರೋ ಉದ್ದೇಶ, ಸೊ ಯಾರೂ ಕೂಡ ಮಾಡಲ್ಲ. ಏನಕ್ಕೆ ಅಂದರೆ ಇದಕ್ಕೆ ವ್ಯೂಸ್ ಕಮ್ಮಿ ಆಗುತ್ತೆ. ಸೊ ನಮ್ಮ ಉದ್ದೇಶ ವ್ಯೂಸ್ ಅಲ್ಲ, ವ್ಯೂಸ್ ಎಷ್ಟೇ ಕಮ್ಮಿ ಬಂದರೂ ಕೂಡ 2000 ಜನ ನೋಡಿದ್ರೂ ಕೂಡ ಕಂಪ್ಲೀಟಾಗಿ ಸಿಲೆಬಸ್ಸನ್ನು ಮುಗಿಸಿ ಒಂದು ಸೀರೀಸ್ ಥರ ಮಾಡಬೇಕು ಅನ್ನೋದು ನಮ್ಮ ಆಸೆ. ಯಾಕೆಂದರೆ ಮುಂದೆ PDO ಆಗಲಿ, ಯಾವುದೇ ಹುದ್ದೆ ಕಾಲಾದರೂ ಕೂಡ ಇದೇ ಸಿಲೆಬಸ್ ಇರುತ್ತೆ ನಿರ್ದಿಷ್ಟ ಪತ್ರಿಕೆಗೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ನಮ್ಮ ವಿಡಿಯೋ ಲಿಂಕನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿಗಾಗಿ ಮತ್ತು ಯಾವುದೇ ರೀತಿಯ ಡೌಟ್ ಇದ್ದರೆ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ನಮಗೆ ಮೆಸೇಜ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.